ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಸಾಲದು ಸದಾ ಪ್ರಯತ್ನಶೀಲರಾದಾಗ ಮಾತ್ರ ಯಶಸ್ಸು ಲಭಿಸುತ್ತದೆ ವಿದ್ಯೆಯೊಂದಿಗೆ ವಿನಯತೆ ರೂಢಿಸಿಕೊಂಡು ಸದೃಢ ರಾಷ್ಟ್ರ ಕಟ್ಟಲು ಯುವ ಸಮೂಹ ಮುಂದಾಗಬೇಕೆಂದು ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕ ಶರಣಬಸವ ಹೋಗಾರ್ ಕರೆ ನೀಡಿದರು ಲೆಂಗಸೂರು ಪಟ್ಟಣದ ಸಂಗಮೇಶ್ವರ ಶಿಕ್ಷಣ ಸಂಸ್ಥೆಯ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ದ್ವಿತೀಯ ಪಿಯುಸಿಯ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡ ಬೀಳ್ಕೊಡುಗೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಶಿಸ್ತಿನ ಪಾಠ ಅನುಸರಿಸಬೇಕು ದೊರೆತ ಅವಕಾಶ ಮತ್ತು ಸೌಲಭ್ಯಗಳನ್ನು ಬಳಸಿಕೊಂಡು ಸಾಧನೆಯತ್ತ ಮುನ್ನುಗ್ಗಬೇಕು ಸಮಾನತೆ ಸಹಕಾರ ಮನೋಭಾವ ರೂಢಿಸಿಕೊಳ್ಳಬೇಕು ಹಾಗೂ ಓದುವ ಅಭಿರುಚಿ ಹೆಚ್ಚೆಚ್ಚು ಬೆಳೆಸಿಕೊಂಡರೆ ಮಾತ್ರ ಭವಿಷ್ಯ ಉಜ್ವಲವಾಗುತ್ತದೆ ಎಂದು ಹೇಳಿದರು ಈ ಕಾಲೇಜ್ನೊಳಗೆ ಫಸ್ಟ್ ನಂದೇ ಗೊತ್ತು ನನಗೆ ಸೆಕೆಂಡ್ ಇಯರ್ ಐತೆ ನೋಡ್ಕೊಂಬಾ ಅಂತ ಕಳಿಸ್ತಿದ್ರಂತ ಹುಡುಗರನ್ನ ಅಂದ್ರೆ ಅಷ್ಟೊಂದು ಅವ್ರ ಹತ್ರ ವಿಶ್ವಾಸ ಆತ್ಮವಿಶ್ವಾಸ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಕರ್ನಾಟಕದಲ್ಲಿಯೇ ಅತ್ಯಂತ ದೊಡ್ಡದಾದಂಥ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾರೆ ಅಂತಹ ಅಭ್ಯಾಸವನ್ನು ನಾವು ರೂಢಿಸಿಕೊಳ್ಬೇಕಾಗಿತ್ತು ಈ ಸ್ಪರ್ಧಾತ್ಮಕ ಯುಗದಲ್ಲಿ ಎಷ್ಟು ನಾವು ಓದಿದ್ರೂ ಬಹಳ ಕಡಿಮೆ ನಿಮ್ಗೆ ಗೊತ್ತು ಈಗ ಎಷ್ಟೊಂದು ಸ್ಪರ್ಧೆ ಇದೆ ಅಂತಂದರೆ ಒಂದು ಪಿವನ್ ನೌಕರಿ ಕರೆದ್ರು ಕೂಡ 5-6 ಲಕ್ಷ ಜನ ಅಪ್ಲಿಕೇಶನ್ ಹಾಕ್ತೀವಿ ಅಧ್ಯಕ್ಷತೆ ವಹಿಸಿದ್ದ ಪ್ರಾಚಾರ್ಯ ಬಸವರಾಜ್ ವೈ ಪ್ರಾಧ್ಯಾಪಕ ಡಿಕೆ ಮುಜಾವರ್ ಮಂಜುನಾಥ್ ಕಾಮಿನ್ ಶ್ರೀಮತಿ ಶಾಂತಮ್ಮ ಪಾಟೀಲ್ ಮಾತನಾಡಿದರು ಈ ಸಂದರ್ಭದಲ್ಲಿ ಬಸವರಾಜ್ ಕೈರ್ವಾಡಗಿ ಭೀಮ್ಸಿಂಗ್ ನಾಯಕ್ ನಿರುಪಾದಿ ಕೈರ್ವಾಡಗಿ ಮಂಜುನಾಥ್ ಪಾಟೀಲ್ ಬೀರಪ್ಪ ಜಗ್ಗಲ್ ಕುಮಾರಿ ಅಕ್ಷತಾ ಅನಿಲ್ ಕುಮಾರ್ ಮಿಶ್ರಾ ಸೇರಿದಂತೆ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು